ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮ ವಿನಂತಿ ಮಾಡಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಶ್ರೀ ಬಸವರಾಜ ಪವಾರ್ ಸರ್ ತಾವು ಕೂಡ ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿ ಸಮಾಜ ಶ್ರೀ ವಿಜಯಶ್ರೀ ಕುಂಬಾಪರ್ ಮೇಡಮ್ ತಾವು ಕೂಡ ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ದಯವಿಟ್ಟು ಎಲ್ಲ ಶಾಸಕರುಗಳಿಗೆ ಸಂಸದರಿಗೆ ಹಾಗೂ ಎಲ್ಲ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಮಾಲಾರ್ಪಣೆ ಮಾಡಲು ಅವಕಾಶ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರರಿಗೆ ಮಾಲಾರ್ಪಣೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ. ಅದರ ನಂತರ ಸನ್ಮಾನ್ಯ ಶ್ರೀ ಎಸ್ ಪಿ ಸಾಹೇಬ್ ಮಾಲಾರ್ಪಣೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದಾರೆ. ಅದರ ನಂತರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಂತ ಸಿ ಎಸ್ ಮೇಡಮ್ ಅವರು ಕೂಡ ಮಾಲಾರ್ಪಣೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸಿದ ಉಮಾಕಾಂತ್ ಮಂಗಳ ಸದಸ್ಯರು ಆಗಮಿಸಿದರೆ ಅಂಬೇಡ್ಕರ್ ಅವರ 131ನೇ ಜಯಂತ್ಯೋತ್ಸವದ ಶುಭಾಶಯಗಳು. ಇಡೀ ವಿಶ್ವಕ್ಕೆ ಮಾದರಿಯಾಗಿರುವಂತಹ ಸಂವಿಧಾನವನ್ನ ಕೊಟ್ಟ ಶ್ರೇಷ್ಠ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ. ನಮ್ಮ ಸಂವಿಧಾನ ಎಷ್ಟು ಶ್ರೇಷ್ಠ ಅಂದ್ರೆ ಜಗತ್ತಿನ ಬೇರೆ ಬೇರೆ ದೇಶಗಳು ಅವು ಬಹಳಷ್ಟು ವಿಭಾಗಗಳಾಗಿ ಹೋಗಿದ್ದಾವೆ. ಬಟ್ ಆದರೆ ಭಾರತವು ಏಕತೆಯಿಂದ ಉಳಿಬೇಕಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಸಂವಿಧಾನ ಮತ್ತು ಅದು ರಚಿಸಲ್ಪಟ್ಟಿರುವ ವಿಧಾನ. ಸೊ ನಮ್ಮ ಜಗತ್ತಿನಲ್ಲಿ ಇಂದು ನಮ್ಮ ಶ್ರೇಷ್ಠತೆಯ ಮೂಲಕ ನಾವು ಪ್ರಖ್ಯಾತರಾಗಿದ್ದೇವೆ ಅಂದರೆ ಅದು ಸಂವಿಧಾನದ ಮೂಲಕ ಪ್ರಜಾಪ್ರಭುತ್ವ, ಸಮಾನತೆ, ಸಹೋದರತ್ವ ಮತ್ತು ಸಹಬಾಳ್ವೆಗಳನ್ನು ನಮ್ಮ ಸಂವಿಧಾನದ ಮೂಲಕ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ್ದಾರೆ. ಸೊ ನಮ್ಮ ಸಂವಿಧಾನವನ್ನು ಉಳಿಸಿ ಬೆಳೆಸಿ ಪೋಷಿಸುವ ಡ್ಯೂಟಿ ನಮ್ಮ ಮೇಲಿದೆ. ಸೊ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ನೀವು ಮುಂದೆ ಸಾಗೋಣ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಶುಭಾಶಯಗಳು. ಧನ್ಯವಾದ. ಒಂದು ಶಾಂತಿಯನ್ನ, ಒಂದು ಪ್ರೇಮವನ್ನ ಕೊಟ್ಟಿದ್ದಂಥ ಮಹಾವೀರ ಜಯಂತಿ ಕೂಡ ಇವತ್ತು ನಾನು ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೇನೆ. ಧನ್ಯವಾದಗಳು. ಕೇವಲ ಭಾರತ ವಿಶ್ವಕ್ಕಿಂತ ಹೆದರಿ ಮತ್ತು ಸಮಾನತೆ ಹರಿಕಾರ ಕೆಲವರಿಗೆ ನಿಮ್ಮ ತುಳಿತಕ್ಕೆ ಒಳಗಾದಂಥ ವರ್ಗವನ್ನ ಪ್ರಜಾಪ್ರಭುತ್ವದ ಮುಖಾಂತರ ಸಂವಿಧಾನದ ಆಧಾರದ ಮೇಲೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಸಮಾನತೆಯನ್ನ ದೇಶದಲ್ಲಿ ಬರಬೇಕೆನ್ನುವಂಥ ಕನಸನ್ನು ಕಂಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿವಸವನ್ನು ಇವತ್ತು ವಿಜೃಂಭಣೆಯಿಂದ, ಉತ್ಸಾಹದಿಂದ, ಉಮಂಗದಿಂದ ನಾವು ಆಚರಣೆಯನ್ನು ಮಾಡ್ತಿದ್ದೀವಿ. ಯಾವ ಕನಸನ್ನು ಕಂಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ನೆನಪು ಮಾಡುವಂತಹ ಜವಾಬ್ದಾರಿಯನ್ನು ಇವತ್ತು ನಮ್ಮ ನಿಮ್ಮೆಲ್ಲರ ಮೇಲಿದೆ. ಅವರ ಕೊಟ್ಟಂತಹ ಸಂದೇಶಗಳು, ಅವರ ಕೊಟ್ಟಂತಹ ಮಾರ್ಗದರ್ಶನ ಅದರದಿಂದ ಮಾತ್ರ ಸಾಧ್ಯವಾಗ್ತದೆ. ಹೀಗಾಗಿ ಇವತ್ತು ಈ ದೇಶದ ನಾಗರಿಕರಿಗೆ ಸಂವಿಧಾನದ ಮೂಲಕ ಹಕ್ಕನ್ನು ಕೊಟ್ಟಿದ್ದಾರೆ. ಭಾರತದ ನಾಗರಿಕರ ಜವಾಬ್ದಾರಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಮತ್ತು ಸಮಾನತೆಯನ್ನು ತರಲಿಕ್ಕೆ ಕಾನೂನಿನಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಗೊತ್ತಾ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಇವರು ಅನ್ನದೆ ಯಾವುದೇ ಜಾತಿ ಧರ್ಮ ವರ್ಗ ಅನ್ಯಾಯದ ಆರೋಪನೆ ಅವರ ಕೊಟ್ಟಂತ ಸಂವಿಧಾನ ನಮ್ಮೆಲ್ಲರಿಗೂ ಸುರಕ್ಷೆ ಆಗಿದೆ ನಾವೆಲ್ಲರೂ ಆ ಸಂವಿಧಾನಕ್ಕೆ ಬದ್ಧರಾಗಿ ನಮ್ಮ ನಡವಳಿಕೆ ನಮ್ಮ ಆಚರಣೆ ಎಲ್ಲವೂ ಇರಲಿ ಎಂದು ತನ್ನಲ್ಲಿ ಕೋರಿಕೊಂಡು ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತೋತ್ಸವದ ನಿಮಿತ್ತವಾಗಿ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳಿ ನನ್ನ ಮಾತಿನ ವಿರಾಮ ಕೊಡ್ತೀನಿ. ತಮ್ಮೆಲ್ಲರಿಗೂ ಶುಭವನ್ನು. ಎಲ್ಲರಿಗಿಂತ ಶ್ರೇಷ್ಠ ಸಂವಿಧಾನ ಯಾರ ಬರೆದಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂಸ್ತಾನಕ್ಕೆ ನಾನು ಕೊಟ್ಟಂತ ಕೊಡುಗೆ ಅಂತ ಹೇಳಕ್ ಬಯಸ್ತೇನೆ. ಅಷ್ಟೇ ಅಲ್ಲ, ಇವತ್ತು ಮಂತ್ರಿಗಳು ಹೇಳ್ಕೊಂಡು ನಾವೆಲ್ಲ MLA ಎಲ್ಲರೂ ಇಲ್ಲಿ ನಿಂದಿರ್ಬೇಕಾಯ್ತಂದ್ರು ಬಾಬಾ ಸಾಹೇಬ್ರ ಕೊಡುಗೆ ಇದೆ ಅಂತ ಹೇಳಿ ನಾ ಹೇಳಕ್ ಬಯಸ್ತೇನೆ. ಇಂಥ ಒಂದು ದೊಡ್ಡ ಸಂವಿಧಾನ ಇವತ್ತು ನಾವು ನೀವು ಎಲ್ಲರೂ ಸೇರಿ ಚಾಚೆ ತಪ್ಪದೆ ಎಲ್ಲರೂ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅವರ ಆಶೆಯಂತೆ ಎಲ್ಲರೂ ನಡ್ಕೊಂಡು ಹೋಗೋಣ ಅಂತ ಹೇಳಿ ಮತ್ತೊಂದು ಸಲ ಎಲ್ಲರಿಗೂ ಈ ಜಯಂತ್ಯೋತ್ಸವ ಹಾರ್ದಿಕ ಹಾರ್ದಿಕ ಶುಭಾಶಯ ಕೋರುತ್ತೇನೆ. ನಮಸ್ಕಾರ, ಧನ್ಯವಾದಗಳು. ನೀಲಿ ಧ್ವಜವನ್ನು ದಯವಿಟ್ಟು ಡಿಸಿ ಸಾಹೇಬ್ ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ದಯವಿಟ್ಟು ಡಿಸಿ ಸಾಹೇಬ್ ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ಜಿಲ್ಲಾಧಿಕಾರಿಗಳಾಗಿ ಮನೆ ಜಿಲ್ಲಾಧಿಕಾರಿಗಳ ಅಭಿನಂದನೆಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಅಂಗವಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ನಗರಸಭೆ ಬಹಳ ಸಮಾಜ ಕಲ್ಯಾಣ ಇಲಾಖೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವ ಅಂಗವಾಗಿ ಶುಭಾಶಯಗಳು ಕೋರುತ್ತಾ ಈಗಾಗಲೇ ಕೇಂದ್ರ ಸಚಿವರು ಹಾಗೂ ಬೀದರ್ ಜಿಲ್ಲೆಯ ಸ್ಥಳೀಯ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧ್ವಜಾರೋಹಣ ಮಾಡಲಿದ್ದಾರೆ. ಅದೇ ರೀತಿಯಾಗಿ ಪೂಜ್ಯ ಪಂಪಿಯವರು ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಮೊಟ್ಟ ಮೊದಲನೇದಾಗಿ ಧ್ವಜಾರೋಹಣ ಕಾರ್ಯಕ್ರಮ ಪೂಜ್ಯ ಪಂಪಿಯವರಿಂದ ಪಂಚಶೀಲ ಧ್ವಜ ಕಾರ್ಯಕ್ರಮವನ್ನು ನಡೆಯುತ್ತೇವೆ. ಅದರ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನೀಲಿ ಧ್ವಜ ಕಾರ್ಯಕ್ರಮ. ಈಗ ಮೊದಲನೇದಾಗಿ ಮಾನ್ಯ ಪೂಜಾ ಬಂತೆ ಅವರು ಧ್ವಜ ಕಾರ್ಯಕ್ರಮವನ್ನು ಶುರುವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತ್ಯೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮದ ಪೂಜಾ ಕಾರ್ಯಕ್ರಮದಲ್ಲಿ ಮತ್ತು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರು, ರಾಜ್ಯ ಸಚಿವರು ಹಾಗೂ ಎಲ್ಲ ಕ್ಷೇತ್ರದ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾಡಳಿತ ಎಲ್ಲ ಅಧಿಕಾರಿಗಳು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮಾನ್ಯ ಪೂಜ್ಯ ಬಂತೆ ಅವರಿಂದ ಪಂಚಶೀಲ ಧ್ವಜ ಕಾರ್ಯಕ್ರಮವನ್ನು ನೆರವೇರಿಸಿದೆ. ಕೇಂದ್ರ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಭಗವತ್ ಕುಬಾ ಅವರಿಂದ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತದೆ. ಭಗವತು ಅರಹತು ಸಮ್ಮಾ ಸಮೃದ್ಧಸ್ಸ ನಮೋ ತಸ್ಸ ಭಗವತು ಅರಹತು ಸಮ್ಮಾ ಸಮೃದ್ಧಸ್ಸ ನಮೋ ತಸ್ಸ ಭಗವತು ಅರಹತು ಸಮ್ಮಾ ಸಮೃದ್ಧಸ್ಸ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ
गच्छामि संघं शरणं गच्छामि द्वितीयं तु बुद्धं शरणं गच्छामि केवल भारत ने विश्व कंड मेधावी समानते हरिकार केल वर्ग तुत के वर्गव प्रजाप्रभुत्व मुखातर संविधान आधार मेले आर्थिकवा शैक्षणिकवा सामाजिकवा समानत ದೇಶದಲ್ಲಿ ಬರಬೇಕೆನ್ನುವಂತ ಕನಸನ್ನು ಕಂಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿವಸವನ್ನು ಇವತ್ತು ವಿಜೃಂಭಣೆಯಿಂದ ಉತ್ಸಾಹದಿಂದ ಉಮ್ಮಂಗದಿಂದ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಯಾವ ಕನಸನ್ನು ಕಂಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ನೆನಪು ಮಾಡುವಂತ ಜವಾಬ್ದಾರಿಯನ್ನು ಇವತ್ತು ನಮ್ಮ ನಿಮ್ಮೆಲ್ಲರ ಮೇಲಿದೆ. ಅವರು ಕೊಟ್ಟಂತ ಸಂದೇಶಗಳು, ಅವರು ಕೊಟ್ಟಂತ ಮಾರ್ಗದರ್ಶನ ಅದರದಿಂದ ಮಾತ್ರ ಸಾಧ್ಯವಾಗ್ತದೆ. ಹೀಗಾಗಿ ಇವತ್ತು ಈ ದೇಶದ ನಾಗರಿಕರಿಗೆ ಸಂವಿಧಾನದ ಮೂಲಕ ಹಕ್ಕನ್ನು ಕೊಟ್ಟಿದ್ದಾರೆ. ಭಾರತದ ನಾಗರಿಕರ ಜವಾಬ್ದಾರಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಮತ್ತು ಸಮಾನತೆಯನ್ನು ತರಲಿಕ್ಕೆ ಕಾನೂನಿನಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಗೊತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಇವರನ್ನದೆ ಯಾವುದೇ ಜಾತಿ ಧರ್ಮ ವರ್ಗ ಅನ್ಯಾಯದ ಆರಾಧನೆ ಅವರ ಕೊಟ್ಟಂತ ಸಂವಿಧಾನ ನಮ್ಮೆಲ್ಲರಿಗೂ ಸುರಕ್ಷೆ ಆಗಿದೆ. ನಾವೆಲ್ಲರೂ ಆ ಸಂವಿಧಾನಕ್ಕೆ ಬದ್ಧರಾಗಿ ನಮ್ಮ ನಡವಳಿಕೆ ನಮ್ಮ ಆಚರಣೆ ಎಲ್ಲೋ ಇರಲೆಂದು ತನ್ನಲ್ಲಿ ಸೇರಿಕೊಂಡು ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತೋತ್ಸವದ ನಿಮಿತ್ತವಾಗಿ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳಿ ನನ್ನ ಮಾತಿನ ವಿರಾಮ ಕೊಡ್ತೀನಿ. ತಮ್ಮೆಲ್ಲರಿಗೂ ಶುಭವಾಗಲಿ.